ಯುಪಿಎ ಅವಧಿಯಲ್ಲಿ ರಾಜ್ಯಕ್ಕೆ ಅನುದಾನ ಅನ್ಯಾಯ ಆಗಿಲ್ಲ. ಮನಮೋಹನ್ ಸಿಂಗ್ ಅವರು ಪಿಎಂ ಆಗಿದ್ದಾಗ ಹಣ ನೀಡಿದ್ದಾರೆ. ನಮ್ಮ ರಾಜ್ಯಕ್ಕೆ ಬರಬೇಕಾದ ಜಿಎಸ್ಟಿ ಪಾಲು ಸಂಪೂರ್ಣವಾಗಿ ಸಿಕ್ಕಿಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಬರ ಪರಿಹಾರಕ್ಕೆ 17,000 ಕೋಟಿ ರೂಪಾಯಿ ಕೇಳಿದ್ರು, ಕೊಡಲಿಲ್ಲ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಅನುದಾನ ನೀಡೋ ವಿಚಾರದಲ್ಲಿ ರಾಜ್ಯಕ್ಕೆ ಯಾವುದೇ ರೀತಿಯ ಅನ್ಯಾಯ ಆಗಿಲ್ಲ ಅಂತ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸದಾಶಿವನಗರದ ತಮ್ಮ ನಿವಾಸದ ಬಳಿ ಮಾತನಾಡೋ ಸಂದರ್ಭದಲ್ಲಿ ಹೇಳಿದ್ದಾರೆ, ಮನಮೋಹನ್ ಸಿಂಗ್ ಅವರು ಆರ್ಥಿಕ ತಜ್ಞರಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ರು. ಈ ಹಿಂದೆ ಪ್ರವಾಹ ಉಂಟಾದಾಗ ವೈಮಾನಿಕ ಸಮೀಕ್ಷೆ ನಡೆಸಿ 2,000 ಕೋಟಿ ರೂಪಾಯಿ ಮಂಜೂರು ಮಾಡಿದ್ರು. ಅವರ ಅವಧಿಯಲ್ಲಿ ಅನ್ಯಾಯ ಆಗಿತ್ತು ಅನ್ನೋದಾದ್ರೆ ಬಿಜೆಪಿಯವರು ಸಾಬೀತುಪಡಿಸಲಿ ಎಂದಿದ್ದಾರೆ ಪರಮೇಶ್ವರ್. ಕರ್ನಾಟಕ ಕೂಡ ಇವತ್ತು 2ನೇ ಸ್ಥಾನದಲ್ಲಿ ಇದೆ. ನಾವು ಕಟ್ಟತಕ್ಕಂಥ ಟ್ಯಾಕ್ಸ್ನಲ್ಲಿ ಡೆವಲ್ಯೂಷನ್ ಆಗಬೇಕಲ್ಲ, ನಮ್ಗೆ ವಾಪಸ್ ಕೊಡಬೇಕಲ್ಲ ಇಂತಿಷ್ಟು ಪರ್ಸೆಂಟೇಜ್ ಅಂತ ಆ ಕಾನೂನು ಪ್ರಕಾರ ಕೊಡಬೇಕು, ಕೊಡಲಿಲ್ಲ. ಅದನ್ನು ನಾವು ಕೇಳ್ತಾ ಇದ್ದೀವಿ. ಒಂದು, ಎರಡನೇದು ಬರಗಾಲ ಬಂತು, ನಮಗೆ ನಷ್ಟ ಆಗಿದೆ, 35,000 ಕೋಟಿ ನಷ್ಟ ಆಗಿದೆ ಅಂತ ನಾವು ಅಂದಾಜು ಮಾಡಿದ್ದೀವಿ. ಆದರೆ ನಾವು ಅಷ್ಟು ಕೇಳಿಲ್ಲ, 18,000 ಕೋಟಿ ರೂಪಾಯಿ ಕೇಳಿದ್ದೇವೆ. 18,000 ಕೋಟಿನಲ್ಲಿ 1 ರೂಪಾಯಿ ಕೊಡಲಿಲ್ಲ ಅಂದರೆ ಹೇಗೆ ನಡ್ಬ ಹೇಗೆ ಸ್ಟೇಟು ಸೆಂಟರ್ದು ರಿಲೇಷನ್ಶಿಪ್ ಇರುತ್ತೆ ಹೇಳಿ. ಅದಕ್ಕೆ ನಾವು ಇವಾಗ ಡೆಲ್ಲಿಗೆ ಹೋಗಿ ಇಡೀ ರಾಷ್ಟ್ರದ ಗಮನವನ್ನು ಸೆಳಿಬೇಕು ಅಂತ ಹೇಳಿ ನಾವು ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಕರ್ನಾಟಕ ಕೂಡ ಇವತ್ತು 2ನೇ ಸ್ಥಾನದಲ್ಲಿ ಇದೆ. ನಾವು ಕಟ್ಟತಕ್ಕಂಥ ಟ್ಯಾಕ್ಸ್ನಲ್ಲಿ ಡೆವಲ್ಯೂಷನ್ ಆಗಬೇಕಲ್ಲ, ನಮ್ಗೆ ವಾಪಸ್ ಕೊಡಬೇಕಲ್ಲ ಇಂತಿಷ್ಟು ಪರ್ಸೆಂಟೇಜ್ ಅಂತ ಆ ಕಾನೂನು ಪ್ರಕಾರ ಕೊಡಬೇಕು, ಕೊಡಲಿಲ್ಲ. ಅದನ್ನು ನಾವು ಕೇಳ್ತಾ ಇದ್ದೀವಿ. ಒಂದು, ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.